ಯಾವುದೇ ಒಂದು ಜೀವನದ ರಂಗವನ್ನು ನೀವು ಇಂಡಸ್ಟ್ರಿ ಮಾಡ್ತೀರೋ ಆಗ ಅದರ ಅವನತಿ. ತಮಿಳ್ನಾಡಿನಲ್ಲಿ ದೇವಸ್ಥಾನದಲ್ಲಿ ದೇವರುಗಳಿಗೆ ಅಂತ ಕೊಟ್ಟಿದ್ದ ಚಿನ್ನವನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರು ಬಾರ್ ಮಾಡಿ ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸ್ತಾರಂತೆ. ಏನು ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸೋದು? ಶಾದಿ ಭಾಗ್ಯ, ಎಲೆಕ್ಟ್ರಿಸಿಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಭಾಗ್ಯಗಳಿಗಲ್ಲಪ್ಪ ನಾವು ಕೊಟ್ಟಿರೋದು ದುಡ್ಡು. ದೇವಸ್ಥಾನದ ದುಡ್ಡನ್ನ ಲೂಟಿ ಹೊಡೆಯೋ ಹಾಗೆ ಆಗ್ತಾ ಇದೆ. ನಾಳೆ ಇಂಡಸ್ಟ್ರಿ ಆಗಿಬಿಟ್ರೆ ಹಂಗೆ ಆಗುತ್ತೆ. ಅದೇ ಪ್ರತಿಯೊಂದು ನಮಗೆ ದುಡ್ಡು, ಜಿ ಡಿ ಪಿ, ಹಣ ಜಿ ಡಿ ಪಿನ, ಹಣಕ್ಕೂ ಜಿ ಡಿ ಪಿಗಿಂತ ಇನ್ನೂ ದೊಡ್ಡದಾಗಿರುವಂತಹ ವಿಷಯಗಳಿಲ್ವಾ? ಹಿಂದೂಗಳಿಗೆ ಆಗ್ತಿರುವಂತಹ ಅವಮಾನಗಳು, ನೋವು, ಇದನ್ನೆಲ್ಲ ನೆನೆಸ್ಕೊಂಡಾಗ ಮನಸ್ಸು ನಮ್ಮ ಆಧ್ಯಾತ್ಮಿಕ ಕೇಂದ್ರವಾಗಿರುವ ದೇವಸ್ಥಾನದ ಕಡೆಗೆ ಹೆಚ್ಚು ಹೆಚ್ಚು ಹೋಗುತ್ತೆ. ನಮ್ಮನ್ನು ವಿಮುಖರಾಗಿ ಮಾಡಬೇಕು ಅಂತ ಅವರು ಅಂದ್ಕೊಂಡಷ್ಟು ನಾವು ಹೆಚ್ಚು ಹೆಚ್ಚು ದೇವಸ್ಥಾನಕ್ಕೆ ಹತ್ರಗಳಿಗೆ ಹೋಗ್ತಾ ಇದ್ದೀವಿ. ಹೀಗೆ ಹೋಗ್ತಾ ಒಂದು ಯೋಚನೆ ಬಂದಿದ್ದು, ಹೌದು, ಇತ್ತೀಚೆಗೆ ಹೆಚ್ಚಿನವರು ತುಂಬ ಲೂಸಾಗಿ ಬಳಸ್ತಿರುವಂತಹ ಪದ ಯಾವುದು ಗೊತ್ತಾ? ಟೆಂಪಲ್ ಇಂಡಸ್ಟ್ರಿ ಅಂತ. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಏನಿದು ಟೆಂಪಲ್ ಇಂಡಸ್ಟ್ರಿ? ಒಂದು ಕಡೆ ಹಣ ಹಾಕಿದೆ, ಟೆಂಪಲ್ ಸುತ್ತ ವಿಪರೀತವಾದ ವ್ಯಾಪಾರಗಳು ನಡೀತಾ ಇದೆ, ಹಾಗಾಗಿ ಬೇಕಾದಷ್ಟು ಹಣ ಜನರೇಟ್ ಆಗ್ತಾ ಇದೆ, ಇದು ಒಂದು ಇಂಡಸ್ಟ್ರಿ, ಹಾಗಾಗಿ ಟೆಂಪಲ್ ಇಂಡಸ್ಟ್ರಿ ಪದವನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಇಂಡಸ್ಟ್ರಿ ಅಂತಂದಾಗ ಭಾವನಾತ್ಮಕವಾಗಿ ನಾವು ಏನಾಗ್ತೀವಿ ಅಂತ ಯೋಚನೆ ಮಾಡಿದ್ದೀವ ನಾವು ಯಾವತ್ತಾದರೂ? ಯಾವುದೇ ಒಂದು ಜೀವನದ ರಂಗವನ್ನು ನೀವು ಇಂಡಸ್ಟ್ರಿ ಮಾಡ್ತೀರೋ ಆಗ ಅದರ ಅವನತಿ. ಉದಾಹರಣೆಗೆ ನಾನು ಹೇಳ್ತೀನಿ ಕೇಳಿ, ಹೆಲ್ತ್ ಕೇರ್ ಸರ್ವಿಸಸ್ ಅಂತ ಇಡೀ ಜಗತ್ತಲ್ಲಿ ಇದ್ದಿತ್ತು. ಯಾವಾಗ ಅದನ್ನು ಹೆಲ್ತ್ ಇಂಡಸ್ಟ್ರಿ ಮಾಡಿದ್ರೋ ಆವಾಗ ಏನೇನು ಅನಾಹುತಗಳು, ಅವಘಡಗಳು ಆಗ್ತಾ ಇದೆ ಅಂತ ಅನ್ನೋದು ಜ್ವಲಂತ ಸಾಕ್ಷಿಯಾಗಿ ನಮ್ಮ ಮುಂದೆ ಅನೇಕ ನಿದರ್ಶನಗಳು ಇದೆ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಇಂಡಸ್ಟ್ರಿ. ಒಂದು ಕಾಲದಲ್ಲಿ ರೈತ ಅಂತ ಅಂದರೆ ಮಣ್ಣಿನ ಮಗ ಅಂತ ಅವನಲ್ಲಿ ಇತ್ತು. ರೈತರ ಬಗ್ಗೆ ನಾವು ಹಾಡುಗಳೆಲ್ಲ ಕೇಳ್ತಾ ಇದ್ವಿ, ಮುಂಜಾನೆ ಎದ್ದು ಮುಖವ ತೊಳೆದು ಹರಿಯ ನೆನೆದು ಹೊಲಕ್ಕೆ ಹೋಗ್ತಾ ಇದ್ದ ಅಂತ. ಅಂದರೆ ಅವನಲ್ಲಿ ಒಂದು ಸಂಸ್ಕಾರ ಇತ್ತು. ಈ ಸಂಸ್ಕಾರ ಇಟ್ಕೊಂಡು ರೈತ ಏನು ಮಾಡ್ತಾ ಇದ್ದ, ತಾನು ಬೆಳೆಯುವ ಬೆಳೆಯ ಜೊತೆಗೆ ಅನೇಕ ತರಹದ ಸಸ್ಯಗಳನ್ನು, ಇನ್ನು ಪ್ರಾಣಿಗಳನ್ನು ಪೋಷಣೆ ಮಾಡ್ತಾ ಇದ್ದ. ಆದರೆ ಇವತ್ತಿನ ದಿವಸ ಅವನು ಈ ಪೆಸ್ಟಿಸೈಡು, ವೀಡಿಸೈಡು, ಆ ತರಹ ಅನೇಕ ವಿಷಯಗಳಲ್ಲಿ ಇಂಡಸ್ಟ್ರಿಗಳ ಕೈಗೆ ಸಿಕ್ಕಾಕ್ಕೊಂಡು ಒಂದೇ ಒಂದು ಸಣ್ಣದಾಗಿ ಯೋಚನೆ ಮಾಡೋದನ್ನು ಮನುಷ್ಯ ಕಲ್ತ್ಕೊಂಡಿದ್ದಾನೆ. ರೈತರು ಇದು ಒಂದು ಇಂಡಸ್ಟ್ರಿಯ ಭಾಗ. ನಾನಿವತ್ತು ಇಷ್ಟು ಜಾಗದಲ್ಲಿ ಇಷ್ಟು ಪಾಲಕ್ ಬೆಳೆಸ್ತಿದ್ದೀನಿ ಅಂತಂದರೆ ನನಗೆ ಇಷ್ಟು ದುಡ್ಡು ಬರಬೇಕು. ನಾನು ಪಾಲಕ್ ಬೆಳೆಸೋ ಜಾಗದಲ್ಲಿ ಜ್ವರಕ್ಕೆ ಬೇಕಾಗಿರುವಂತಹ ವಿಷ್ಣುಕ್ರಾಂತಿ ಬೆಳಿ ಕೂಡುದು, ನನ್ನ ಇನ್ಯಾವುದೋ ಕಾಲಿಗೆ ಬೇಕಾಗಿರುವಂಥ ಇನ್ಯಾವುದೋ ಒಂದು ಮೂಲಿಕೆ ಅಲ್ಲಿ ಬೆಳೀತಿದೆ, ಅದನ್ನು ಬೆಳೆಯೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ಏನು ಮಾರ್ಕೆಟಲ್ಲಿ ದುಡ್ಡು ಬರುತ್ತೋ ಅದನ್ನು ಮಾತ್ರ ನಾನು ಬೆಳೆಸ್ತೀನಿ ಅಂತ ಹೇಳಿ ಇಂಡಸ್ಟ್ರಿಯ ತರಹ ಯೋಚನೆ ಮಾಡುವುದನ್ನು ರೈತರು ಇಡೀ ಜಗತ್ತಿನಲ್ಲಿ ಕಲ್ತ್ಕೊಂಡಿದ್ದಾರೆ. ಇಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯಾಭ್ಯಾಸ ಅಂತ ಅನ್ನೋದು ದಾನವಾಗಿತ್ತು, ಅದು ಯಾವತ್ತೂ ಇಂಡಸ್ಟ್ರಿ ಆಗೇ ಇರಲಿಲ್ಲ. ಈ ಮೆಕ್ಯಾಲೋ ಎಜುಕೇಷನ್ ಬರುವುದಕ್ಕೆ ಮೊದಲು ನಮ್ಮ ದೇಶದಲ್ಲಿ ಪ್ರತಿಯೊಂದು ಏನು ಒಂದು ಟ್ರೇಡ್ ಅಂತ ಇತ್ತು, ಅಂದರೆ ನಾವು ಏನೇನು ಕಸುಬುಗಳು ನಮ್ಮಲ್ಲಿ ಇತ್ತೋ ಆ ಎಲ್ಲ ಕಸುಬುಗಳಿಗೂ ಪೂರಕವಾಗಿ ಅದನ್ನು ಹೆಚ್ಚು ಹೆಚ್ಚು ಕಲ್ತ್ಕೊಳ್ಳೋ ಹಾಗೆ ಗುರುಕುಲಗಳು ಇದ್ದು ಎಲ್ಲ ತರಹದ ವಿದ್ಯೆಯನ್ನು ಎಲ್ಲರಿಗೂ ಕಲಿಸ್ತಾ ಇದ್ರು. ಯಾವಾಗ ಈ ಮೆಕ್ಯಾಲೋ ಎಜುಕೇಷನ್ ಅಂತ ಅನ್ನೋದು ಬಂತೋ, ಈ ಹಿಂದೂಗಳಲ್ಲಿ ಇದ್ದಂಥ ಈ ವಿದ್ಯಾದಾನ ಅಂತ ಅನ್ನೋದು ಹೋಗಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಕಡೆಗೆ ಇವತ್ತು ಒಂದು ಇಂಡಸ್ಟ್ರಿ ಆಗಿದೆ. ಯಾವಾಗ ಇದು ಇಂಡಸ್ಟ್ರಿ ಆಯಿತೋ, ಓಕೆ, ನಾನು 2 ಕೋಟಿ ರೂಪಾಯಿ ಕೊಟ್ಟು ನಾನು ಎಮ್ ಡಿಗೆ ಸೀಟ್ ತೊಗೊಂಡಿದ್ದೀನಪ್ಪ ಅಂತಂದ ಮೇಲೆ, ಮುಗಿಸ್ಕೊಂಡು ಬಂದಮೇಲೆ ನಾನು 4 ಕೋಟಿ ಸಂಪಾದನೆ ಮಾಡಬೇಕು. ದುಡ್ಡು ಒಂದೇ ನಮ್ಮ ಕಣ್ಣಿನ ಮುಂದೆ ಕಾಣಿಸ್ತಾ ಇರೋದು. ಈ ತರಹ ನಾವು ಇಂಡಸ್ಟ್ರಿ ಅಂತ ಇವತ್ತಿನ ದಿವಸ ನಾವು ಲೂಸಾಗಿ ಬಳಸ್ತಿರೋ ಈ ಪದ, ಕಾಲಕ್ರಮೇಣ ಒಂದಲ್ಲ ಒಂದು ದಿವಸ ನಮ್ಮ ಮನಸ್ಸಿನಲ್ಲಿ ಅದು ಇಂಡಸ್ಟ್ರಿ ಅಂತಲೇ ಆಗಿಬಿಟ್ಟಾಗ ನಾವು ದೇವಸ್ಥಾನಗಳನ್ನು ನೋಡುವ ರೀತಿಯೇ ಯೋಚನೆ ಆಗುತ್ತೆ. ಸರ್ಕಾರಗಳು, ಕೆಲವು ಸರ್ಕಾರಗಳು ಅದಕ್ಕಾಗೆ ಕಾಯ್ತಾ ಇರುತ್ತೆ, ಓಕೆ, ಈ ದೇವಸ್ಥಾನದಿಂದ ಯಾವುದೇ ತರಹದ ಉತ್ಪತ್ತಿ ಇಲ್ಲ, ಆ ದೇವಸ್ಥಾನನ ಮುಚ್ಚಿಬಿಡಿ, ಅಲ್ಲಿ ಬೇರೆ ಇನ್ನೇನೋ ಕಟ್ಟಿ, ಯಾಕಂದರೆ ಉತ್ಪತ್ತಿ ಇಲ್ಲ, ಇಂಡಸ್ಟ್ರಿ ತಾನೇ ದೇವಸ್ಥಾನ, ಮುಚ್ಚಿಬಿಡಿ ಆ ದೇವಸ್ಥಾನನ. ದೇವಸ್ಥಾನದಿಂದ ತುಂಬ ಇನ್ಕಮ್ ಬರ್ತಿದೆಯಾ, ಆಯಿತು, ಅದನ್ನು ಬೇರೆ ಕಡೆ ಬಳಸಿ. ಅದು ಈಗಾಗಲೇ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇದರೊಳಗೆ ತಮಿಳ್ನಾಡಿನಲ್ಲಿ ದೇವಸ್ಥಾನದಲ್ಲಿ ದೇವರುಗಳಿಗೆ ಅಂತ ಕೊಟ್ಟಿದ್ದ ಚಿನ್ನವನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರು ಬಾರ್ ಮಾಡಿ ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸ್ತಾರಂತೆ. ಏನು ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸೋದು?
ಶಾದಿ ಭಾಗ್ಯ, ಎಲೆಕ್ಟ್ರಿಸಿಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಭಾಗ್ಯಗಳಿಗಲ್ಲಪ್ಪ ನಾವು ಕೊಟ್ಟಿರೋದು ದುಡ್ಡು. ಹಿಂದೂಗಳು ಕೊಟ್ಟಿರೋದು ಈ ದುಡ್ಡು, ಹಿಂದೂಗಳ ಏನು ಆಚರಣೆಗಳಿದೆ, ಹಿಂದೂಗಳ ಏನು ನಂಬಿಕೆಗಳಿದೆ, ಆ ದೇವಸ್ಥಾನಗಳಿದೆ, ಅದರ ಬೆಳವಣಿಗೆಗೆ ನೀವಿದನ್ನು ಖರ್ಚು ಮಾಡಿ ಅಂತ ನಾವುಗಳು ಕೊಡ್ತಾ ಇರೋದು ದುಡ್ಡದು. ಅದು ಬಿಟ್ಟು ನೀವು ನಾನಾ ಭಾಗ್ಯಗಳಿಗೆ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ಇದಕ್ಕೆಲ್ಲ ಕೊನೆಯಲ್ಲಿ ನಿಮಗೆ ದೇವಸ್ಥಾನದ ದುಡ್ಡನ್ನು ಲೂಟಿ ಹೊಡೆಯೋ ಹಾಗೆ ಆಗ್ತಾ ಇದೆ. ನಾಳೆ ಇಂಡಸ್ಟ್ರಿ ಆಗಿಬಿಟ್ರೆ ಹಾಗೆ ಆಗುತ್ತೆ. ಅದು ಈಗಾಗಲೇ ಒಂದು ರೀತಿಯಲ್ಲಿ ನಮ್ಮ ಗಮನಕ್ಕೆ ಬರದೇ ಇರೋ ಹಾಗೆ ಲೂಟಿಗಳು ನಡ್ಕೊಂಡು ಹೋಗ್ತಾ ಇದೆ. ಇದು ಇಂಡಸ್ಟ್ರಿ ಅಂತ ಅನ್ನೋ ವಿಷಯವನ್ನು ನಮ್ಮ ತಲೆಯಿಂದ ಮೊದಲು ತೆಗೆದು ಹಾಕಬೇಕು. ಹಿಂದೂಗಳಲ್ಲಿ ಧರ್ಮ ಅಂದರೆ ಅಲ್ಲಿ ಬರೀ ದೇವರು ಮಾತ್ರನೇ ಬರಲ್ಲ, ಎಲ್ಲವೂ ಜೀವನದ ಎಲ್ಲ ರಂಗವೂ ನಮಗೆ ಧರ್ಮನೇ. ವಿದ್ಯಾಭ್ಯಾಸ ಕೂಡ ಒಂದು ಧರ್ಮ, ಒಂದು ನೀತಿ ನಿಯಮ ಇದೆ, ನಾವು ಹೀಗೆ ಹೋಗಬೇಕು ಅಂತ ಹೇಳಿ. ಆಹಾರ ನಮಗೆ ಒಂದು ಧರ್ಮ, ವ್ಯವಸಾಯ ನಮಗೆ ಒಂದು ಧರ್ಮ. ಈ ತರಹ ಒಂದು ಎಲ್ಲ ಜೀವನದ ರಂಗವನ್ನು ಧರ್ಮ ಅಂತ ಯೋಚಿಸುವ ಈ ಹಿಂದೂ ಧರ್ಮರು ನಮಗೆ ಆಧ್ಯಾತ್ಮಿಕ ಮೂಲ ನಮಗೆ ಯಾವುದು ಅಂತ ಹೇಳಿದ್ರೆ ದೇವಸ್ಥಾನ. ಈ ಮೂಲದಿಂದ ಈ ಎಲ್ಲ ಧರ್ಮಗಳು ಬೆಳಕೊಂಡು ಹೋಗ್ತಾ ಇರುತ್ತೆ. ಹೀಗೆ ದೇವಸ್ಥಾನಗಳನ್ನು ನಾವು ಇಂಡಸ್ಟ್ರಿ ಅಂತ ಹೇಳಿದಾಗ ನಮ್ಮ ಎಲ್ಲ ರಂಗಗಳು ಈ ದೇವಸ್ಥಾನದ ಸುತ್ತ ಬೆಳೀತಾ ಇದೆಯಲ್ವ, ಎಲ್ಲವೂ ನಾಶ ಆಗುತ್ತೆ. ಕಡೆಗೆ ಹಿಂದೂ ಧರ್ಮ ಅಂತ ಅನ್ನೋದು ಇಲ್ಲದೇ ಇರೋ ಹಾಗೆ ಆಗಬಹುದು. ಸೊ ಇದು ನನ್ನ ಅಭಿಪ್ರಾಯ, ದೇವಸ್ಥಾನಗಳನ್ನು ಇಂಡಸ್ಟ್ರಿ ಅಂತ ಯೋಚನೆ ಮಾಡಬೇಡಿ. ಯಾವತ್ತೂ ಇಂಡಸ್ಟ್ರಿ ಅನ್ನೋ ಪದವನ್ನು ದೇವಸ್ಥಾನಕ್ಕೆ ಅಟ್ಯಾಚ್ ಮಾಡಿಬಿಡಿ. ಪ್ರತಿಯೊಂದು ನಮಗೆ ದುಡ್ಡು, ಜಿ ಡಿ ಪಿ, ಹಣ ಜಿ ಡಿ ಪಿನ, ಹಣಕ್ಕೂ ಜಿ ಡಿ ಪಿಗಿಂತ ಇನ್ನೂ ದೊಡ್ಡದಾಗಿರುವಂತಹ ವಿಷಯಗಳಿಲ್ವಾ? ನೆಮ್ಮದಿ, ಸುಖ, ಶಾಂತಿ, ಆನಂದ ಇದೆಲ್ಲ ಸಿಕ್ಕೋದು ನಮಗೆ ದೇವಸ್ಥಾನದಲ್ಲಿ. ನೀವು ದೇವಸ್ಥಾನದಿಂದನೂ ಜಿ ಡಿ ಪಿ ದುಡ್ಡು ಅಂತಂದರೆ ಯಾವ ಮಟ್ಟಕ್ಕೆ ಮನುಷ್ಯ ಇಳಿದು ಬಿಟ್ಟಿದ್ದಾನೆ. ದಯವಿಟ್ಟು ದೇವಸ್ಥಾನದಿಂದ ಇನ್ಕಮ್ ಬರುತ್ತೆ ಅಂತ ಅನ್ನೋದನ್ನು ತೆಗಿಬೇಕು. ಯಾವುದೇ ಒಂದು ದೇವಸ್ಥಾನ, ಹಳ್ಳಿ ಒಳಗಿರೋಂಥ ಸಣ್ಣ ದೇವಸ್ಥಾನವನ್ನು, ಇನ್ಕಮ್ಮೇ ಇಲ್ಲದೆ ಇರೋ ದೇವಸ್ಥಾನವನ್ನೂ ನಾವು ಚೆನ್ನಾಗಿ ಟ್ರೀಟ್ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಬರ್ತಿರುವಂಥ ದೇವಸ್ಥಾನವನ್ನು ಸಮಸಮವಾಗಿ ನಾವು ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ಇದು ಹಿಂದೂಗಳು ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ. ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಈ ಮಾತನ್ನು. ನಮಸ್ಕಾರ.